ಇಷ್ಟೊತ್ತಾದ್ರು ಅವ್ರು ಇನ್ನು ಬರಲಿಲ್ಲ. ಸರಸೆಯ ಸಮಯಕ್ಕೆಂದು ಅವಸರದಿಂದ ಬರುತ್ತಿರುವಾಗ ಒಂದು ಇಂಪಾರ್ಟೆಂಟ್ ಕೆಲಸ ಬಂತು, ಅದಕ್ಕೆ ಲೇಟ್ ಆಯ್ತು. ಹೌದು, ಏನು ನಿನ್ನ ಕೈಯಲ್ಲಿ ಬ್ಯಾಗ್? ಎಲ್ಲಿಗೆ ಹೊರಟಿರುವೆ? ಏನಿಲ್ಲ, ನಿಮ್ಮನೆ ಕಾಣ್ಬೇಕಂತ ಬಂದೆ. ಅಷ್ಟೇ ಅಲ್ಲ, ಶ್ರೀರಾಮನಿಗಾಗಿ ಶಬರಿ ಕಾದಿ ಕುಳಿತಂತೆ ನಾನು ನಿಮ್ಮ ದಾರಿ ಕಾದೆ. ಹೌದು, ಯಾಕ್ರೆ ಇಷ್ಟೊಂದು ಲೇಟ್ ಮಾಡಿದ್ರಿ? ಶೀಲಾ, ಸರಸದ ಸಮಯಕ್ಕಿಂತ ಅವಸರದಿಂದ ಬರುತ್ತಿರುವಾಗ ಒಂದು ಇಂಪಾರ್ಟೆಂಟ್ ಕೆಲಸ ಬಂತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹೌದು, ನಿನ್ನ ಕೈಯಲ್ಲಿ ಎಲ್ಲಿಗೆ ಹೊರಟಿರುವೆ? ಏನಿಲ್ಲ, ನನ್ನ ಗಂಡನನ್ನು ಕೊಲೆ ಮಾಡಿ. ಅಷ್ಟೇ ಅಲ್ಲ, ಅವನ ಆಸ್ತಿಯನ್ನ ತೆಗೆದುಕೊಂಡು ನಾನು ಇವತ್ತು ಹಾಯಾಗಿ ಸಿಟಿಯಲ್ಲಿ ಕಾಲ ಕಳೆಯಲಿಕ್ಕೆ ನಾವೇನು ಮಹಾರಾಜನ ಮಕ್ಕಳ? ಹಾಯಾಗಿ ಸಿಟಿಯಲ್ಲಿ ಕಾಲ ಕಳೆಯಬೇಕೆಂದರೆ ಕುರುಡು ಕಾಂಚನ ನಮ್ಮ ಹತ್ತಿರ ಕುಣಿಯುತ್ತಿರಬೇಕು. ಅಷ್ಟಕ್ಕೂ ದುಡ್ಡಿಲ್ಲದೆ ಸಿಟಿಯಲ್ಲಿ ಕಾಲ ಕಳೆಯುವುದು ಬೇಕಾರಿಗಿಂತಲೂ ಕೇಳ. ಅದಕ್ಕೆ ಚಿಂತೆ ಮಾಡ್ರಿ, ನಮ್ಮ ಅಣ್ಣನ ಆಸ್ತಿ ಎಲ್ಲ ತೆಗೆದುಕೊಂಡು ನಾವು ಇಬ್ರು ಹಾಯಾಗಿರೋಣ. ಏನಂತೀರಾ? ಸರ್ವಾಸ್ತಿ ಶೀಲಾ, ಒಂದು ವಸಂತರಾಯ ದೇಸಾಯಿ ಅವರನ್ನು ಕೊಲೆ ಮಾಡಿ ಇಬ್ಬರು ಖುಷಿಯಿಂದ ಕಾಲು ಕಳೆಯುತ್ತಿದ್ದೇವೆ. ಅವನ ಮಗ ಹೇಗೋ ಬದುಕಿ ಬಂದು ಆ ನಿನ್ನ ಸರ್ವಾಸ್ತಿ ಅವನ ಹೆಸರಿನಲ್ಲೇ ಆಗಿದೆ ಅಂದಾಗ ಆ ನಿನ್ನನಿಗೆ ದೇವರೇ ಗತಿ. ಅವಾಗೆಲ್ಲೆಂದ ಸಿಗಬೇಕು ನಮಗೆ ನಿಮ್ಮನ್ನನ ಸರ್ವಾಸ್ತಿ. ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ? ಹೌದು ಶೀಲಾ, ಅಂದು ನಾವಿಬ್ಬರು ವಸಂತರಾವ್ ದೇಶಪಾಯಣ್ಣು ಸಂಸಾರವನ್ನು ಕೊಲೆ ಮಾಡಿ ಸರ್ವ ಆಸ್ತಿಯನ್ನು ಭರಿಸಿಕೊಂಡಿದ್ದೇವೆ ಅಂತ ಖುಷಿಯಿಂದ ಕಾಲ ಕಳೆಯುತ್ತಿದ್ದೇವೆ. ಅವನ ಮಗು ಹೇಗೋ ಬದುಕಿ ಬಂದು ಸರ್ವ ಆಸ್ತಿಯನ್ನ ನಮ್ಮ ಕೈ ಸೇರಿದೆ. ಅಂದ್ರೆ ಇಷ್ಟು ದಿನ ನೀವು ಮನ್ನನ ಜೊತೆ ಇದ್ರಿ, ಅವನು ನಿಮ್ಗೆ ಏನು ಮಾಡಲಿಲ್ಲವೇನು? ಶೀಲಾ, ಆ ನಿನ್ನ ಸರ್ವ ಆಸ್ತಿ ಆ ಪೃಥ್ವಿರಾಜನ ಆ ಕರ್ಣನ ಸೊತ್ತು. ಈ ಪೃಥ್ವಿರಾಜನ ಸೊತ್ತು ಹೇಗಿದೆ? ಈ ಪೃಥ್ವಿರಾಜನ ಕತ್ತು ನೋಡಿ, ಈ ಆಸ್ತಿ ಎಲ್ಲ ತೆಗೆದುಕೊಂಡು ನಾವಿಬ್ಬ ಹಾಯಾಗಿರೋಣ, ನಡೆಯಲು ಹೋಗೋಣ. ಶೀಲಾ, ಹಾ ತೊರೆಯುವ ಖಾನಕ್ಕೆ ಸುರಸುವ ಒಂದು ಸುಮಧುರವಾದ ಖಾನ. ಹಾಗೆ ಆಗ್ಲಿ. ಚಲೋ
Thank you.